ಮೊಹಮ್ಮದ್ ನಲ್ಪಾಡು ಚಳಕೆರೆಗೆ ಹೋಗಿದ್ರಂತೆ ಯುವ ಘಟಕದ ಅಧ್ಯಕ್ಷರು. ಏ ನಾನು ಯಾರು ಅಂತ ಗೊತ್ತಪ್ಪ ನಿಮಗೆಲ್ಲ? ಯಾರು ಹೇಳಿ ನೋಡೋಣ ನಾನು ಯಾರು ಅಂತ. ಯಾರು ಉತ್ತರನೇ ಕೊಡ್ಲಿಲ್ವಂತೆ ಜನ ಅಲ್ಲಿ. ಆಗ ನಾನು ಯಾರಿಗೂ ಗೊತ್ತಿಲ್ವಾ ಅಂತ ಕೇಳಿದ್ರು. ಪಾಪ ಪಿಎಸ್ಐ ಅಕ್ರಮ ನೇಮಕಾತಿ ಸಂಬಂಧ ಅಮೃತ್ ಪಾಲ್ ಅವರ ವಿರುದ್ಧ ಪೊಲೀಸ್ನವರಿಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ವಿಜೇಂದ್ರ ಬಿಎಸ್ಐ ವಿರುದ್ಧ ಭ್ರಷ್ಟಾಚಾರ ಆರೋಪ ಪ್ರಕರಣದಲ್ಲಿ ಜಾರಿ ನಿರ್ದೇಶನ ಎಂಟ್ರಿ ಕೊಟ್ಟು ದೂರದಾರ ಅಬ್ರಾಹಂಗೆ ನೋಟಿಸ್ ಕೊಟ್ಟು ದಾಖಲೆ ಕೊಡಿ ಅಂತ ಕೇಳಿದೆಯಂತ. ಜಾತಿ ಧರ್ಮಗಳ ವಿಚಾರವಾಗಿ ರಾಜಕೀಯ ಪಕ್ಷಗಳ ಗಲಾಟೆ ಹೆಚ್ಚುತ್ತಿದ್ದು ಚುನಾವಣಾ ಆಯೋಗ ಸುಮ್ಮನಿದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕಿಡಿಕಾರಿದ್ದಾರೆ. ಹಾಸನ ರಾಜಕೀಯದಲ್ಲಿ ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಅಂತ ರೇವಣ್ಣ ಭವಾನಿಗೆಲ್ಲ ಪ್ರೀತಮ್ ಗೌಡ ಹೇಳಿದ್ರು. ಅದಕ್ಕೆ ಪ್ರಜ್ವಲ್ ಅವರು ಅವರು ಏನು ಬಂತು ನನ್ನ ಮೇಲಿನ ಎಂ ಪಿ ಪಾಪ ಅಂತ ಇವರು ಕರೆದಿದ್ದಾರೆ. ಕೋಲಾರದಲ್ಲಿ 10ನೇ ತಾರೀಕಿಂದ 5 ದಿನಗಳ ಕಾಲ ರಸ್ತೆ ಕಾಮಗಾರಿ ಸೇರಿ ಪ್ರಗತಿ ಪರಿಶೀಲನೆ ಮಾಡ್ತೀವಿ, ಆದರೆ ಕಳಪೆ ಕಾಮಗಾರಿ ಆದವ್ರನ್ನ ಮಾತ್ರ ಬಿಡಲ್ಲ ಅಂತ ಸಚಿವ ಮುನಿರತ್ನ ಹೇಳ್ತಾರೆ. ಮಕ್ಕಳ ಕಳ್ಳರ ವದಂತಿ ಹಾಸನ ಜಿಲ್ಲೆಗೂ ಹಬ್ಬಿದೆ. ಪರಿಣಾಮವಾಗಿ ಅಸ್ವಸ್ಥ ನಮ್ಮನ್ನು ಮಕ್ಕಳ ಕಳ್ಳ ಅಂತ ಹಿಡ್ಕೊಂಡು ಜನ ಹೊಡೆದಿದ್ದಾರೆ. ಪೊಲೀಸರು ಹಲ್ಲೆಕೋರರಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಮುರುಘಾಶ್ರೀಗಳ ಅನುಮತಿ ಬೇಕು, ಸಹಿ ಇಲ್ಲದಿದ್ದರೆ ನಮಗೆ ಸಂಬಳ ಬರಲ್ಲ ಅಂತೆಲ್ಲ ಹೈಕೋರ್ಟ್ಗೆ ಹೋಗಿದ್ದಾರೆ. ಈಗ ಕೋರ್ಟು ಅದರ ಡೀಟೇಲ್ಸ್ ಎಲ್ಲ ಕೊಡಿ, ನಾವು ತೀರ್ಮಾನ ಮಾಡ್ತೀವಿ ಅದನ್ನಂತೆ ಈಗ ಹೇಳಿದ್ದಾರೆ. ನಾಪತ್ತೆಯಾಗಿದ್ದರು ಎಂದು ಭಾವಿಸಲಾಗಿದ್ದ ಚೀನಾದ ಅಧ್ಯಕ್ಷರು ಈಗ ಪತ್ತೆಯಾಗಿ ನಾಪತ್ತೆಯಲ್ಲ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದಾರೆ. ಹಂಗಾಗಿ ಅವರನ್ನು ಬಂಧಿಸಿದ್ದಾರೆ, ಗೃಹ ಬಂಧನ ಅದೆಲ್ಲ ಸುಳ್ಳು ಅಂತಿದ್ದಾರೆ. ನೆಲಮಂಗಲದ ರಾಮ್ಪುರ ಬಳಿ ಹಿರಿಯ ನಟಿ ಲೀಲಾವತಿ ನಿರ್ಮಿಸಿದ ಆಸ್ಪತ್ರೆಯನ್ನು ಮುಖ್ಯಮಂತ್ರಿ ಬೊಮ್ಮಾಯಿಯವರು ಉದ್ಘಾಟಿಸಿದ್ದಾರೆ. ಆಮೇಲೆ ಅವ್ರ ಮನೆಗೆ ಹೋಗಿ ವಿಚಾರಿಸಿದ್ದಾರೆ ಆರೋಗ್ಯನ. ಅಕ್ಕ ನಿಮ್ಮ ಮುಖದ ಚಹರೆ ಇನ್ನು ಚೆಂದ ಇದೆ ಅಂತ ಲೀಲಾವತಿ ಅವ್ರನ್ನ ಹಾಡಿ ಹೊಗಳಿದ್ದಾರೆ.